ಪದಗಳು ನಮ್ಮ ಇಂಡಸ್ಟ್ರಿಯ ಯಾವ ಹೀರೋಯಿನ್ಗೆ ಅಪ್ಲೈ ಆಗುತ್ತೆ? ಒಳ್ಳೆಯದಾಗಿ ಕ್ಯೂಟ್, ರಮ್ಯ, ಅಟ್ರಾಕ್ಟಿವ್, ರಮ್ಯ, ಅಡೋರಬಲ್, ರಮ್ಯ. ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆದ್ರೆ ಯಾರ ಮನೇನ ರೇಡ್ ಮಾಡ್ತೀರ? ಕ್ಯಾಮ್ರಾ ನೋಡಿದ ತಕ್ಷಣನೇ ನ್ಯೂಸ್ ಕ್ರಿಯೇಟ್ ಮಾಡುವಂತ ಕೆಲವು, ಅದೇ ಅವ್ರು ಏನ್ ಮಾಡಿದ್ರು ಕ್ಯಾಮ್ರಾನ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾರೆ. ನನ್ ಅದರ್ ದನ್ ಒನ್ ಅಂಡ್ ಓನ್ಲಿ ಫೈರ್ ಬ್ರ್ಯಾಂಡ್ ಹುಚ್ಚ ವೆಂಕಟ. ಯಾರ ನನ್ ಓಟ್ ಹಾಕಿದ್ರು? ಹುಚ್ಚ ವೆಂಕಟ್ ಸೇನ್ ಹೆಸರು ನೋಡಿ. ಹಾಯ್ ಗೈಸ್, ವೆಲ್ಕಮ್ ಟು ದ ಯೂಟ್ಯೂಬ್ ಎಕ್ಸ್ಕ್ಲೂಸಿವ್ ದಿ ರಾಪಿಡ್ ರಾಶ್ಮಿ ಶೋ. ಫಿಲ್ಟರ್ ಇಲ್ಲ, ಫಿಲ್ಟರ್ ಇಲ್ಲದೆ ಮತ್ತು ಮಾತಾಡ್ತಾ ಇರುವಂತಹ ಟೀಮ್ ಇಸ್ ವೆರೆಲ್ಲಾ ಮೂವಿ ಟೀಮ್. ಅಫ್ಕೋರ್ಸ್ ಇಲ್ಲಿ ಅವಿನಾಶ್ ಇದ್ದಾರೆ. ಹಾಯ್ ಅವಿನಾಶ್ ಅಂತ ಹೇಳ್ಬಿಡಿ. ಹಾಯ್ ಅವಿನಾಶ್ ಅಂತ ನಾನು ಹೇಳಿದೆ, ಅವ್ರು ಹೇಳಿದ್ರು ಯಾರು ಯೂಟ್ಯೂಬ್ ವ್ಯೂವರ್ಸ್. ಬರೋಲ್ಲ ಬಿಡಿ, ತುಂಬಾ ಕ್ಯಾಮ್ರಾಗಳಿವೆ, ಯಾರು ಎಲ್ಲಿ ಬೇಕಾದ್ರೆ ನೋಡಿ. ಸ್ವಾತಿ, ಸ್ವಾತಿ ಕೋಂಡೆ. ಹಾಯ್ ಸ್ವಾತಿ, ಹೇಳಿ. ನಾನೇ ಹೇಳ್ತೇನೆ ಹಾಯ್ ಸ್ವಾತಿ. ಅಂಡ್ ಅಫ್ಕೋರ್ಸ್ ನಮ್ಮ ರೆಹಮಾನ್. Hi Rashmi. Hi. Aww. And Pavana. Hi. Hi. Oh, she's for real. Yeah, she's like, not real. Alright guys, so this round is called as Real or Real Love. Vanilla is an orchid. Athwa kannadalli orchid ge sheetala gadde anta karigare. Idu orchid hannu kuda produce madutte. Idu Real or Real Love. Copy all out karu. ಫಸ್ಟ್ ಯಾರು ತೋರಿಸ್ತಾರೋ ಅವ್ರಿಗೆ ಪಾಯಿಂಟ್ಸ್ ಜಾಸ್ತಿ. ವೆನಿಲ್ಲಾ ಅಂತ ಚಿತ್ರದ ಹೆಸರಿರೋದ್ರಿಂದ ವೆನಿಲ್ಲಾ ಐಸ್ ಕ್ರೀಮ್ ಫ್ಲೇವರ್ ಇಸ್ ಆ್ಯಕ್ಚುಲಿ ದ ಮೋಸ್ಟ್ ಫೇಮಸ್ ಅಥವಾ ಮೋಸ್ಟ್ ಫೇವರೇಟ್ ಐಸ್ ಕ್ರೀಮ್ ಫ್ಲೇವರ್ ಇನ್ US. ಆಗ್ತದೆ ಫಸ್ಟ್ ರಿಯಲ್ ಬಂದಿದ್ದಲ್ಲಿ ಇಟ್ಸ್ ಆ್ಯಕ್ಚುಲಿ ದ ಫ್ಯಾಕ್ಟ್. ಪಾಯಿಂಟ್ ನಂಬರ್ ಒನ್, ಒನ್ ಆ್ಯಂಡ್ ಒನ್. ಮುಂದಿನದು, ವೆನಿಲ್ಲಾ ಇಸ್ ನಾಟ್ ಓನ್ಲಿ ಯೂಸ್ ಆಸ್ ಅ ಫ್ಲೇವರ್ ಇನ್ ಫುಡ್ ಅಂಡ್ ಬಿವರೇಜಸ್ ಬಟ್ ಆಲ್ಸೋ ಇನ್ ಪರ್ಫ್ಯೂಮ್ಸ್. ಎರಡು ಆ್ಯಂಡ್ ಒಂದು. ಮುಂದಿನದು, ಸ್ಪೈಡರ್ಗಳಿಗೆ ಸ್ಪೈಡರ್ಗಳಿಗೆ ವೆನಿಲ್ಲಾ ಅಂದ್ರೆ ಇಷ್ಟ. ಯು ಸೆಡ್ ರಿಯಲ್ ಫಸ್ಟ್. ದೇ ಆಕ್ಚುಲಿ ಡೋಂಟ್ ಲೈಕ್ ಸ್ಪೈಡರ್ಸ್ ಅಂಡ್ ಬಟ್ ಯು ಸೆಡ್ ರಿಯಲ್. ಸೊ ಇದು ರೀ, ಅದು ವೆನಿಲ್ಲಾಗಳಿಗೆ ಸ್ಪೈಡರ್ ಅಂದ್ರೆ ಇಷ್ಟ ಇಲ್ಲ. ನಿಮ್ಮತ್ತು ಇಷ್ಟೊಂದು ಹುಳ ಬಿಟ್ಕೊಂಡ್ಬಿಟ್ಟಿದ್ರ? ಸಮಯ ಕಳಿತಿದ್ಯಲ್ಲ ಅನ್ನೋ ಒಂದು ಫೋಬಿಯಾ ಇರುತ್ತೆ, ತುಂಬ ಸಮಯ ಹೊಟ್ಟೋಗ್ತಾ ಇದೆಯಲ್ಲ ಅಂತ. ಆ ಫೋಬಿಯಾಗೆ ಕ್ರೋನೋಫೋಬಿಯಾ ಅಂತ ಕರೀತಾರೆ. ಇದು ರೀಲ ರಿಯಲ್ಲ ಕ್ರೋನೋ ಕ್ರೋನೋಫೋಬಿಯಾ ರಿಯಲ್ ಬಂದಿದ್ದು ರಿಯಲ್ ಅಲ್ಲೇ ಇದೆ ಎಲ್ಲಾರಲ್ಲಿ. ಮುಂದಿನದು, ಸ್ನಾನ ಮಾಡೋಕೆ ಕೆಲವರಿಗೆ ಭಯ ಇರುತ್ತಂತೆ, ಆ ಫೋಬಿಯಾನ ಅಬ್ಲೂಟೋಫೋಬಿಯಾ ಅಂತ ಕರೀತಾರೆ. ಇದು ರಿಯಲ್ ರಿಯಲ್ಲ ಮೇಡಮ್, ಫೈನಲಿ ಓಪನ್ ಅವರ್ ಅಕೌಂಟ್. ಇಟ್ ಇಸ್ ಆಕ್ಚುಲಿ ಫಾರ್ ರಿಯಲ್. ಇಟ್ಸ್ ಲೈಕ್ ಅನ್ವಾಂಟೆಡ್ ಫಿಯರ್ ಆಫ್ ಬೇದಿಂಗ್ ವಾಷಿಂಗ್ ಮತ್ತು ಕ್ಲೀನಿಂಗ್. ಈ ಫಿಯರ್ ಇರೋರ್ನ ಅಬ್ಲೂಟೋಫೋಬಿಯಾ ಅಂತ ಅದು ಕರೀತಾರೆ. ಓಕೆನಾ? ಆ್ಯಂಡ್ ಕೊನೆಯದಾಗಿ, ಕ್ಲೌನ್ ಜೋಕರ್ಸ್ಗಳು, ಕ್ಲೌನ್ಗಳನ್ನು ನೋಡಿದ್ರೆ ಕೆಲವರು ಭಯ ಆಗುತ್ತೆ. ಈ ಫೋಬಿಯಾನ ಕೌಲ್ರೋಫೋಬಿಯಾ ಅಂತ ಕರೀತಾರೆ. ಕ್ಲೌನ್ಗಳ ಬಗ್ಗೆ ಇಷ್ಟೊಂದು ಟ್ರೂ, ಅದಕ್ಕೆ ಕೌಲ್ರೋಫೋಬಿಯಾ ಅಂತ ಅಂತಾರೆ. ದಟ್ ಇಸ್ ಕ್ಲೌನ್ಗಳನ್ನ ನೋಡಿದ ತಕ್ಷಣ ಆಗೋ ಭಯ. ಕ್ರಿಸ್ಮಸ್ ಯು ಆರ್ ರಿಯಲ್ ಆರ್ ರಿಯಲ್ ರೌಂಡ್. ಇದೀಗ ರಾಪಿಡ್ ರಾಪಿಡ್ ಶೋ ನಲ್ಲಿ ಫಿಲ್ಟರ್ ಇಲ್ಲ, ಇಲ್ಲೇ ಬೇಕಾಗಿರೋದು ಫಿಲ್ಟರ್ ಎಷ್ಟು ಇಲ್ಲ ಅಂತ. ಒಂದು ರೆಡಿನಾ? ಆಲ್ರೈಟ್, ಫಸ್ಟ್ ಅವಿನಾಶ್ ಫೈರ್ ನಿಮಗೆ. ನಾವು ಡಿಸೈಡ್ ಮಾಡ್ತೀವಿ ರ್ಯಾಪಿಡ್ ಆಗಿ. ಓಕೆ, ಕ್ವೆಶನ್ ನಂಬರ್ ಒನ್, ಅವ್ರು ಏನೇ ಮಾಡಿದ್ರು ಓಡತ್ತೆ ಸಿನಿಮಾ, ಅವ್ರು ಏನೇ ಮಾಡಿದ್ರು ಓಡತ್ತೆ ಅನ್ನೋದು ಇಂಡಸ್ಟ್ರಿನಲ್ಲಿ ಸದ್ಯಕ್ಕೆ ಯಾರಿಗೂ ಅಪ್ಲೈ ಆಗುತ್ತೆ? ಯಶ್. ಮುಂದಿನದು, ಸಿನಿಮಾ ರಂಗ ಯಾರಿಗೆ ಜಾಸ್ತಿ ಮಣೆ ಹಾಕುತ್ತೆ? ಥಿಯೇಟರ್ ಬ್ಯಾಕ್ಗ್ರೌಂಡ್ ಇರೋರ್ಗ ಅಥವಾ ನೆಪೋಟಿಸಮ್ ಸ್ಲ್ಯಾಶ್ ಗಾಡ್ ಫಾದರ್ ಇರೋರ್ಗ? ಗಾಡ್ ಫಾದರ್ ಇರೋರ್. ಓಕೆ, ನಮ್ಮ ಇಂಡಸ್ಟ್ರಿನಲ್ಲಿ ನಿಮ್ಮ ಆರಾಧ್ಯ ದೈವ ಯಾರು? ನಮ್ಮ ಇಂಡಸ್ಟ್ರಿನಲ್ಲಿ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು. ಅಣ್ಣವರು ನಮ್ಮ ಇಂಡಸ್ಟ್ರಿನಲ್ಲಿ ಎಂಥವ್ರಿಗೆ ಬೇಗ ಜಾಗ ಸಿಗುತ್ತೆ, ಎಂಥವ್ರಿಗೆ ಬೇಗ ಜಾಗ ಸಿಗಲ್ಲ? ಸರಿ ಟಾಪ್. ಇಲ್ಲಿ
ಬಕೆಟ್ ಹಿಡಿಯೋರಿಗೆ ಜಾಗ ಸಿಗುತ್ತೆ, ಬಕೆಟ್ ಹಿಡಿದೇ ಇರೋರಿಗೆ ಜಾಗ ಸಿಗಲ್ಲ. ಟ್ರೂ ಟ್ರೂ. ಶವರ್ ಗಿವರ್ ಇದೆಯಾ ಇಲ್ಲಿ? ಮುಂದಿನದು ಈ ಕೆಳಗಿನ ಪದಗಳು ನಮ್ಮ ಇಂಡಸ್ಟ್ರಿಯ ಯಾವ ಹೀರೋಯಿನ್ಗೆ ಅಪ್ಲೈ ಆಗುತ್ತೆ? ಮೊದಲನೇದಾಗಿ ಕ್ಯೂಟ್, ರಶ್ಮಿಕಾ ಮಂದನ. ಫನಿ, ಫನಿ ಐಂದ್ರಿತಾ ರೈ. ಬೋಲ್ಡ್, ಬೋಲ್ಡ್ ಪಾರ್ಟಿಸಿಪೇಟಿ ರಮ್ಯಾ. ಅಟ್ರಾಕ್ಟಿವ್ ರಮ್ಯಾ. ಅಡೋರಬಲ್ ರಮ್ಯಾ. ಸರಿ, ಭಕ್ತಿ ಬೇಡ. ಶಿ ಸೋ ಹಾಟ್, ಶಿ ಸೋ ಸೆಕ್ಸಿ ಅಂತ ಯಾರನ್ನ ನೋಡೋರು ನಿಮ್ಗೆ ಅನ್ಸುತ್ತೆ? ರಶ್ಮಿಕಾ ಮಂದನ. ರಶ್ಮಿಕಾ ಮಂದನ ಅಂದ್ರೆ ಹೂಸ್ ಲೈಕ್ ದ ಮೇಕಪ್ ಡಾಲ್ ಅಂತ ಅನ್ಸುತ್ತೆ. ರಚಿತಾ. ಆ್ಯಂಡ್ ದ ಲಾಸ್ಟ್ ಕ್ವೆಶನ್, ಹೂಸ್ ಲೈಕ್ ದ ಘಾಟಿ ಡಾಲ್? ತುಂಬ ಘಾಟಿ. ಓಕೆ, ಹ್ಯಾಪಿ ಫೈರ್. ಇನ್ನು ಮೂರು ಜನ ಇದ್ದಾರೆ, ಎಲ್ಲಿ ಫೈರ್ ಬರುತ್ತೋ, ಎಲ್ಲಿ ಯಾರು ರ್ಯಾಪಿಡ್ ಆ. ಓಕೆ, ನಿಮ್ಗೆ ಕ್ವೆಶನ್ ನಂಬರ್ ಒನ್. ಸೊ ಸ್ವಾತಿ, ಈ ರೌಂಡ್ ಅಲ್ಲಿ ಬೇರೆ ಬೇರೆ ತರದೆಲ್ಲ ಹೋಗ್ತಾ ಇರತ್ತೆ. ಜಸ್ಟ್ ಇಮ್ಯಾಜಿನ್, ಊಹಿಸಿ, ನೀವು ಒಂದು ದಿನ BMTC ಬಸ್ ಆದ್ರೆ ಯಾರ ಮೇಲೆ ಹಾಕ್ಬಿಡ್ತೀರಾ? ಇಂಡಸ್ಟ್ರಿಯಿಂದ ನಿರವರ್ದೇ ಆಗ್ಬೇಕು. ಸ್ಲೀಪಿಂಗ್ ಫೈರ್ ರೌಂಡ್ ಅಲ್ಲ, ಯಾರ ಮೇಲೂ ಹತ್ತಲ್ವಾ? ಫೈರ್ ಇಲ್ಲ. ವೆನಿಲ್ಲಾ ಐಸ್ ಕ್ರೀಮ್ ನೀವೇ ಆದ್ರೆ ಯಾವ ಹೀರೋಯಿನ್ ಫಿಟ್ನೆಸ್ ಅನ್ನ ಹಾಳು ಮಾಡಕ್ ಇಷ್ಟಪಡ್ತೀರಾ? ಅಂದ್ರೆ ಹೋಗ್ಬಿಡ್ತೀರಾ? ಮುಂದೆ ಸೀಸನ್ ಆದ್ರೆ ಇಂಡಸ್ಟ್ರಿನಲ್ಲಿ ಯಾರು ಬಾಲ ಕಟ್ ಮಾಡ್ತೀರಾ? ಯಾರು ಬಾಲ ಇಲ್ಲೂ ಯಾರ್ದು ಬಾಲ ಕಟ್ ಮಾಡಲ್ಲ ಅಂತ. ಸೊ ಒಳ್ಳೆ ವ್ಯಕ್ತಿಪ್ಪ. ಮುಂದೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆದ್ರೆ ಯಾರ ಮನೇನ ರೇಡ್ ಮಾಡ್ತೀರಾ? ಮುಂದಿನದು ಜಯತೀರ್ಥ ಅವರಾದ್ರೆ ಯಾವ ಹೀರೋ ಜೊತೆ ನೆಕ್ಸ್ಟ್ ಸಿನಿಮಾ ಮಾಡ್ತೀರಾ? ಒಬ್ಬ ಹೀರೋನ್ಗೆ ಯಾವುದರ ಬಗ್ಗೆ ಇಂಡಸ್ಟ್ರಿನಲ್ಲಿ ತುಂಬಾ ಎಚ್ಚರವಾಗಿರ್ಬೇಕು ಅಂತ ಒಂದು ಒಂದ್ ಮಾತು, ಹೀರೋಯಿನ್ ಆದವ್ರಿಗೆ ಯಾವ್ದ್ರ ಬಗ್ಗೆ ತುಂಬಾ ಎಚ್ಚರವಾಗಿರ್ಬೇಕು ಹೀರೋಯಿನ್ ಆದವ್ರು? ಸರಿ, ಒಬ್ಬ ಬಿಗ್ ಸ್ಟಾರ್ ಇರೋ ಮೂವಿ ಮತ್ತೆ ಒಳ್ಳೆ ಸಬ್ಜೆಕ್ಟ್ ಇರೋ ಮೂವಿಗೆ ಒಟ್ಟಿಗೆ ಆಫರ್ ಬಂದ್ರೆ ಯಾವ್ದನ್ನ ಚೂಸ್ ಮಾಡ್ತೀರಾ? ಹೀರೋಯಿನ್ಸ್ ಯಾವ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಬಾರದು? ಯಾವ ಒಂದು ವಿಷಯನ ಹೀರೋಯಿನ್ ಇಂದ ಇಂಡಸ್ಟ್ರಿ ಎಕ್ಸ್ಪೆಕ್ಟ್ ಮಾಡಬಾರ್ದು? ಇಟ್ ಕುಡ್ ಬಿ ಫಸ್ಟ್ ಡೇ ಫಸ್ಟ್ 100% ಕಲೆಕ್ಷನ್ ಆಗಿರ್ಬೋದು, ಇಟ್ ಕುಡ್ ಬಿ ಏನ್ ಬೇಕಾದ್ರೆ ಆಗಿರ್ಬೋದು. ಕೊನೆಯದಾಗಿ, ಒಂದು ದಿನ ಬೆಳಗ್ಗೆ ಎದ್ದ ತಕ್ಷಣ ನಾಳೆ ನಾನು ಈ ಹೀರೋಯಿನ್ ಆಗಿರಕ್ಕೆ ಇಷ್ಟಪಡ್ತೀನಿ ಅಂತ ಒಂದು ಊಹಾಪೂಹಕ್ಕೆ ಹೋದ್ರೆ ಯಾರಾಗಕ್ಕೆ ಇಷ್ಟಪಡ್ತೀರಾ? ಓ, ಫುಲ್ ಅಲ್ಲಿಗೆ ಹೋದ್ರು ಅವರು. ಆಂಜಲೀನಾ ಜೋಲಿ. ಈಗ ರೆಹಮಾನ್ ಕಡೆಗೆ ಬರೋಣ. ನಮ್ಮ ಇಂಡಸ್ಟ್ರಿನಲ್ಲಿ ತುಂಬಾ ಬ್ರೇಕಿಂಗ್ ನ್ಯೂಸ್ ಕ್ರಿಯೇಟ್ ಮಾಡೋ ಆಕ್ಟರ್ಗಳು ಯಾರು? ಹೀರೋಯಿನ್ ಹೀರೋಯಿನ್ ಬ್ರೇಕಿಂಗ್ ನ್ಯೂಸ್ ಕ್ರಿಯೇಟ್ ಮಾಡೋ ಹೀರೋ ದರ್ಶನ್ ಅವರು. ಕ್ಯಾಮ್ರಾ ನೋಡಿದ ತಕ್ಷಣನೇ ನ್ಯೂಸ್ ಕ್ರಿಯೇಟ್ ಮಾಡುವಂತ ಕೆಲವು, ಅಂದ್ರೆ ಅವ್ರು ಏನ್ ಮಾಡಿದ್ರು ಕ್ಯಾಮ್ರಾನೇ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾರೆ. ಅಂದ್ರೆ ನ್ಯೂಸ್ ಮೇಕರ್ಸ್ ಅವರು ಅಂತಾರ, ಬ್ರೇಕರ್ಸ್ ನಾವು ಚಾನಲ್ ಅವರು, ಅಂದ್ರೆ ನ್ಯೂಸ್ ಮೇಕರ್ ಅಂತಾನೆ ಇರ್ತಾರೆ. ಅಂದ್ರೆ ಕೂತೂರು ಈ ಕ್ಯಾಮ್ರಾ ಹಿಂಗ್ ಯೂಸ್ ಮಾಡ್ಬೋದು, ನಿಂದ್ರೆ ಇದನ್ನ ಹಂಗ್ ಯೂಸ್ ಮಾಡ್ಬೋದು. ನನ್ ಅದರ್ ದನ್ ಒನ್ ಅಂಡ್ ಓನ್ಲಿ ಫೈರ್ ಬ್ರ್ಯಾಂಡ್ ಹುಚ್ಚಾ ವೆಂಕಟ್. ಜನಕ್ಕೆ ಗೊತ್ತಾಗಿದೆ ಏನು ಒಳ್ಳೇದು, ಯಾರು ಒಳ್ಳೆಯವರು, ನಾವು ಯಾವ ರೀತಿ ಇರಬೇಕು ಅಂತ. ಇನ್ನು ಮಿಕ್ಕಿದವ್ರು ಗೊತ್ತಾಗಿಲ್ಲ ಅಂದರೆ ನಾನೇನು ಮಾಡಲಿ? ಮೈ ಫೇವ್ರೇಟ್. ಸರಿ, ಈ ಕೆಳಗಿನ ಹಣ್ಣು ತರಕಾರಿನಲ್ಲಿ ನಮ್ಮ ಇಂಡಸ್ಟ್ ಹಣ್ಣು ತರಕಾರಿಗಳನ್ನು ಇಂಡಸ್ಟ್ರಿಯ ಯಾವ ಹೀರೋ ಅಥವಾ ಡೈರೆಕ್ಟರ್ಗೆ ಕೊಡ್ತೀರಾ? ನನಗೆ ಯಾರು ಹಲಸಿನ ಹಣ್ಣು ಯಾರಿಗೆ ಕೊಡ್ತೀರಾ? ಹಲಸಿನ ಹಣ್ಣು ದರ್ಶನ್ ಅವರಿಗೆ, ಯಾಕಂದ್ರೆ ಮೇಲಿಂದ ನೋಡೋದಕ್ಕೆ ತುಂಬಾ ರಫ್ ಅಂತ ಅನ್ನಿಸ್ತಾರೆ, ಬಟ್ ಆ ಸಿಹಿ ಅವ್ರ ಒಳಗಡೆ ಹೋದ್ರೆ ಗೊತ್ತಾಗೋದು. ಅವ್ರ ಹಾರ್ಟ್ ಎಷ್ಟು ವಿಶಾಲ ಅಂತ ಹೇಳಿ ಬೇಗ ಕ್ಲೋಸ್ ಆಗೋಗ್ತಾರೆ. ಹಾಗಲ್ಕಾಯಿನ
ಆಕ್ಚುಲಿ ಸುದೀಪ್ ಅವರು ಅವ್ರ ಮಾತಲ್ಲೇ ತೀಕ್ಷ್ಣತೆಯಿಂದ ಸ್ವಲ್ಪ ಅನ್ನಿಸ್ಬೋದು ಇವ್ರು ತುಂಬಾನೇ ತೀಕ್ಷ್ಣವಾಗಿ ಖಾರವಾಗಿ ನಮ್ಮನ್ನ ಕ್ರಿಟಿಸೈಸ್ ಮಾಡ್ತಾರೆ ಅಂತ ಹೇಳಿ, ಬಟ್ ಅದು ಆರೋಗ್ಯಕ್ಕೆ ಒಳ್ಳೇದು. ಸೊ ಸುದೀಪ್ ಸರ್, ಮುಂದೆ ಚಳ್ಳೆ ಹಣ್ಣು. ಚಳ್ಳೆ ಹಣ್ಣು ಯಾರಿದ್ದಾರೆ ಚಳ್ಳೆ ಹಣ್ಣು ಕೊಡೋರು? ನೋವನ್ ನುಗ್ಗೆಕಾಯಿ. ನುಗ್ಗೆಕಾಯಿ ಈಗಿನ ಯುವ ಪೀಳಿಗೆಗೂ ಕೂಡ ಅಷ್ಟೇ ಟಫ್ ಫೈಟ್ ಕೊಡ್ತಾ ಈಗಲೂ ಟಾಪ್ ಮೋಸ್ಟ್ ಅಲ್ಲಿ ಇರುವಂತಹ ಶಿವರಾಜ್ ಕುಮಾರ್ ಶಿವಣ್ಣ. ಕುಂಬಳಕಾಯಿ, ಕುಂಬಳಕಾಯಿ ನಮ್ಮ ಅಪ್ಪ ಸರ್, ಯಾಕಂದ್ರೆ ಅದರಿಂದ ಹಲ್ವಾನು ಮಾಡ್ಬೋದು, ಅದರಲ್ಲಿ ಸ್ವೀಟ್ ಮಾಡ್ಬೋದು, ಅದರಲ್ಲಿ ಸಾಂಬಾರ್ ಮಾಡ್ಬೋದು, ಏನು ಬೇಕಾದ್ರೂ ಪುನಿ ಸರಿಂದ ಮಾಡಿಸ್ಬೋದು. ಸೊ ಅಪ್ಪು ಪ್ಲೀಸ್ ಮಾಡಿ, ಥ್ಯಾಂಕ್ ಯು. ಇಂಡಸ್ಟ್ರಿಯ ಫೇಸ್ ಅನ್ನು ಸೀಲ್ ಮಾಡುವಂತ ಬಹಳ ಪ್ರತಿಭಾನ್ವಿತ ಡೈರೆಕ್ಟರ್ಗಳು ಯಾರ್ಯಾರು? ಯಾರು ಶುಡ್ ಬಿ ಲೈಕ್ ದ ಫೇಸ್ ಆಫ್ ಅವರ್ ಸ್ಯಾಂಡಲ್ ಮೂರು? ಐ ಥಿಂಕ್ ಸಂತೋಷ್ ಆನಂದ್ರಾಮ್ ಆ್ಯಂಡ್ ಅಫ್ಕೋರ್ಸ್ ಜಯತೀರ್ಥ ಆ್ಯಂಡ್ ಒನ್ ಮೋರ್. ಸಡನ್ನಾಗಿ ನೆನ್ಪು ಬರಲ್ಲ ರೀ ಡೈರೆಕ್ಟರ್ಸ್ ಹೆಸರುಗಳು. ಸೂರಿ. ಮೊದಲ ಪ್ರಶ್ನೆ ಈ ಕಡೆ ತಿಳಿಸ್ತೀನಿ. ಅವಿನಾಶ್ ಅವರು ಏನ್ ಕಳ್ಕೊಂಡ್ರೆ ಇಂಡಸ್ಟ್ರಿನಲ್ಲಿ ಜಾಸ್ತಿ ಜನ ಉಳಿಬಹುದು? ಐ ಥಿಂಕ್ ಈಸ್ ಫಿಟ್. ಏನ್ ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಈಸ್ ಗುಡ್. ಅಲ್ಲ ಐ ಮೀನ್ ಎವ್ರಿಥಿಂಗ್. ಯೆಸ್ ಯೆಸ್, ನೋ ನೋ ನೋ, ಈಸ್ ಆಕ್ಚುಲಿ ವೆರಿ ಗುಡ್. ಈಸ್ ಲಿಟಲ್ ಮೆಚೂರ್ಡ್ ಇನ್ ಹ್ಯಾಂಡ್ಲಿಂಗ್ ಥಿಂಗ್ಸ್. ಇದು ಸಿಂಟೆಕ್ಸ್. ಸ್ವಾತಿ ಅವರು ಯಾವ ವಿಚಾರನ ಇಂಪ್ರೂವ್ ಮಾಡ್ಕೊಂಡ್ರೆ ಇಂಡಸ್ಟ್ರಿನಲ್ಲಿ ನಂಬರ್ ಒನ್ ಹೀರೋಯಿನ್ ಆಗ್ತಾರೆ? ಓಕೆ, ನಮ್ಮ ಇಂಡಸ್ಟ್ರಿನಲ್ಲಿ ಯಾರು ಓವರ್ ರೇಟೆಡ್ ಆಕ್ಟರು, ಆಕ್ಟ್ರೆಸ್, ಡೈರೆಕ್ಟರ್ ಅಂತ ಅನ್ಸುತ್ತೆ? ಡೈರೆಕ್ಟರ್, ಆಕ್ಟರ್ ಅಂಡ್ ಆಕ್ಟ್ರೆಸ್, ನೋ ಐ ಡೋಂಟ್ ಥಿಂಕ್ ಸೊ. ಬಿಕಾಸ್ ಎಲ್ಲರೂ ಅವ್ರವ್ರ ಕತೆಗೆ ಎಲ್ಲರೂ ಜಸ್ಟಿಫೈ ಮಾಡ್ಬೇಕು ಅಂತಾನೆ ಸಿನಿಮಾ ಮಾಡ್ತಾರೆ. ಯಾರು ಕೆಟ್ಟ ಸಿನಿಮಾ ಮಾಡಬೇಕು, ಯಾರು ಫ್ಲಾಪ್ ಮಾಡಬೇಕು ಅಂತ ಯಾರು ಮಾಡಲ್ಲ. ಸೊ ಐ ಡೋಂಟ್ ರಿಯಲಿ ಕನ್ಸಿಡರ್ ದಿಸ್ ಕ್ವೆಶನ್. ಓಕೆ, ಒಂದು ದೊಡ್ಡ ಸ್ಟಾರ್ ನಟನ ಸಿನಿಮಾ ಅಥವಾ ಒಳ್ಳೆ ಸಬ್ಜೆಕ್ಟ್ ಇರೋ ಸಿನಿಮಾ, ಯಾವುದಕ್ಕೆ ಜಾಸ್ತಿ ಲೈಫ್? ಎರಡಕ್ಕೂ ಲೈಫ್ ಇದೆ. ಎರಡಕ್ಕೂ ಲೈಫ್ ಇದೆಯಾ? ಓಕೆ, ಈ ಹೀರೋಯಿನ್ಸ್ನ ಯಾವ ಆಕ್ಟಿಂಗ್ ಎಬಿಲಿಟಿನ ನೀವು ಕದಕ್ಕೆ ಇಷ್ಟಪಡ್ತೀರಾ? ಶ್ರುತಿ ಹರಿಹರನ್, ಗ್ರೇಸ್ ಅಂದ್ರೆ, ಬೋಲ್ಡ್ನೆಸ್ ಹರಿಪ್ರಿಯಾ, ಐ ನೋ ಸೆನ್ಸ್ ಸ್ವಾತಿ ಕೊಂಡಿ, ದಟ್ ಕ್ಯೂಟ್ನೆಸ್, ದಟ್ ಬೇಬಿ ನೇಚರ್, ರಾಗಿಣಿ ದ್ವಿವೇದಿ, ಗ್ಲಾಮರ್, ರಚಿತಾರಾಮ್, ನೋ ರಶ್ಮಿಕಾ ಮಂದನಾ, ಆ ಬ್ಯೂಟಿ, ಆ್ಯಂಡ್ ಲಾಸ್ಟ್ಲಿ ಮನ್ವಿತ. ಮಾನ್ವಿತ, ಮಾನ್ವಿತ ತಗರು ಬಿರಿಯಾನಿ ಮಾಡ್ಕೊಂಡ್ಬಿಡ್ತಾರೆ. ಆಯ್ತು, ಆಪಲ್ ಫೈನ್ ರೌಂಡ್ ಟೂ. ಥ್ಯಾಂಕ್ ಯು. ಸೊ ಈ ಕೊನೆಯಲ್ಲಿ ಇವತ್ತಿನ ಯೂಟ್ಯೂಬ್ ಸ್ಪೆಷಲ್ ವೆನಿಲ್ಲಾ ಮೂವಿ ಟೀಮ್ ಇಲ್ಲಿ ಬಂದು ಅವರ ಸಿನಿಮಾನ ಪ್ರಮೋಟ್ ಮಾಡ್ತಾ ಒಂದು ಫನ್ ಗೇಮ್ಸ್ ಅಲ್ಲಿ ಇಂಡಲ್ಜ್ ಮಾಡಿದ್ದಾರೆ. ಅಂಡ್ ಯೂಟ್ಯೂಬ್ ನಲ್ಲೇ ಸುಮಾರು ಟ್ರೇಲರ್ಸ್ ಅಂಡ್ ಸಾಂಗ್ಸ್ ಎಲ್ಲ ರಿಲೀಸ್ ಮಾಡ್ತೀರಾ. ಯೂಟ್ಯೂಬ್ ಆಡಿಯನ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಬಿಕಾಸ್ ಯೂಟ್ಯೂಬ್ ಅಲ್ಲಿ ಇವತ್ತು 3.5 million ಜನ ಟ್ರೇಲರ್ ನೋಡ್ಬಿಟ್ಟಿದ್ದಾರೆ ಅಂದ್ರೆ ಒಂದ್ ದೊಡ್ಡ ವಿಷಯ ತರ ಅಲ್ಲ. ಸೊ ಅಲ್ಲಿ ನೋಡ್ಬಿಟ್ಟ ತಕ್ಷಣ ಎಲ್ಲ ಸಿನಿಮಾ ಬಂದ್ಬಿಡ್ತಾರೆ ಅಂತನಾ, ಅಥವಾ ವಾಟ್ ಡು ಯು ಥಿಂಕ್? ಮೇಡಮ್, ಇಟ್ಸ್ ಅ ಮೀಡಿಯಮ್ ಟು ರೀಚ್ ಪೀಪಲ್ ಅಷ್ಟೇ, ನಮಗೆ ಇನ್ನೇನಿಲ್ಲ. ಅದರಲ್ಲಿ ಯೂಟ್ಯೂಬಲ್ಲಿ 1 million ವ್ಯೂಸ್ ಆಯಿತು, 2 million ವ್ಯೂಸ್ ಆಯಿತು, ಇಟ್ ಡಸಂಟ್ ಮ್ಯಾಟರ್, ಇಟ್ ಡಸಂಟ್ ಮ್ಯಾಟರ್. ಬಟ್ ಎಸ್, ಟು ರೀಚ್ ಅಂದರೆ ಈಗ ರೀಚ್ ಆಗೋಕ್ಕೆ ಒಂದು ಬೇಸಿಕ್ ಮೀಡಿಯಂ, ಒಂದು ಇಂಪಾರ್ಟೆಂಟ್ ಸ್ಟ್ರಾಂಗ್ ಮೀಡಿಯಂ ಯೂಟ್ಯೂಬ್, ಒಪ್ಕೋತೀನಿ. ಬಟ್ ಯೂಟ್ಯೂಬ್ ಇಸ್ ನಾಟ್ ಎವ್ರಿಥಿಂಗ್ ಅಂತ ನಾನು ಹೇಳ್ತೀನಿ. ಇಫ್ ಯುವರ್ ಕಂಟೆಂಟ್ ಇಸ್ ರಿಯಲಿ ಗುಡ್, ಪೀಪಲ್ ಆರ್ ವಾಚಿಂಗ್ ಯು ರೈಟ್ ನೌ ಯೂಟ್ಯೂಬ್ನಲ್ಲಿ, ಏನು ಹೇಳ್ತೀರಿ? ವಾಯ್ಸ್ ವಿತ್ ದೇ ವಾಸ್ ವೆನಿಲ್ಲಾ ಇನ್ ಒನ್ ಲೈಕ್ ಯುವರ್ ಓನ್ ವರ್ಡ್ಸ್. Vanilla is a pure entertainer, very 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 pure entertainer, and bandu social awareness ide bekagide awareness actually ee kalagattadalli even youths ke, especially youths ke hagu or parents ge tumbha avashyakate ira ondu social awareness na navu mudsakke try madidivi. Hi Ravi, iga Swati, yes, Vanilla ali
ಅಯ್ಯೋ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ನೀವು ವೆನಿಲ್ಲ ನೋಡ್ಬೇಕಲ್ಲ ಇವಾಗ ಓಪನ್ ಅಪ್ ಆಗ್ರಿ. ಓಕೆ, ಯೂಟ್ಯೂಬ್ ಈಗ ನೋಡ್ತಿರೋರು ಎಲ್ರಿಗೂ ನಾನು ಹೇಳೋದಿಷ್ಟೇ, ಇತ್ತೀಚೆಗೆ ಬರೀ ನಾನು ಸ್ಮಾಲ್ ಸ್ಕ್ರೀನ್ ಅಲ್ಲಿ ಕೈಯಲ್ಲಿ ಇಟ್ಕೊಂಡು ನಾನು ಸಿನಿಮಾ ನೋಡ್ಕೋತೀನಿ ಅಥವಾ ಏನೇ ಕಂಟೆಂಟ್ ಬಂದ್ರು ಇದರಲ್ಲೇ ನೋಡ್ಕೋತೀನಿ ಅಂತ ಹೇಳೋರು ಜಾಸ್ತಿ ಆಗ್ತಾ ಇದಾರೆ. ಅಫ್ಕೋರ್ಸ್ ಅದಕ್ಕೋಸ್ಕರ ಅಂತೇಳಿ ಕೆಲವರು ಬರೀ ಯೂಟ್ಯೂಬ್ಗೋಸ್ಕರ ಅಥವಾ ಸ್ಮಾಲ್ ಸ್ಕ್ರೀನಿಗೋಸ್ಕರ ಮಾಡುವಂಥ ಸಿನಿಮಾಗಳು ಕೂಡ ಬರ್ತಾ ಇವೆ, ಶಾರ್ಟ್ ಫಿಲ್ಮ್ಸ್ ಕೂಡ ಬರ್ತಾ ಇವೆ. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಕೆಲವೊಂದು ಸಿನಿಮಾಗಳು ತೆರೆ ಮೇಲೆ ಹೋಗೇ ನೋಡಬೇಕಾಗಿರುತ್ತೆ. ಅಲ್ಲಿ ಹೋದ್ರೇ ನಿಮಗೆ ಅದ್ರ ಮಜಾ ಸಿಗೋದು. ನೀವು ಮೊಬೈಲಲ್ಲಿ ಕುತ್ಕೊಂಡು ಅಥವಾ ಲ್ಯಾಪ್ಟಾಪ್ ಅಲ್ಲಿ ಕುತ್ಕೊಂಡು ನೋಡಿದ್ರೆ ಖಂಡಿತ ಅದ್ರ ಮಜಾ ನಿಮಗೆ ಸಿಗೋದಿಲ್ಲ. ನೀವು ನಿಜಕ್ಕೂ ಒಬ್ಬ ಕನ್ನಡ ಪ್ರೇಮಿ ಅಥವಾ ಕನ್ನಡ ಚಿತ್ರಗಳನ್ನ ಇಷ್ಟಪಡೋರು ಪ್ರೀತಿಸೋರು ಆಗಿದ್ರೆ ಖಂಡಿತ ವೆನಿಲಾ ಸಿನಿಮಾವನ್ನ ನೋಡಿ. ನಾಟ್ ಓನ್ಲಿ ವೆನಿಲಾ ಅಂತ ಹೇಳ್ತಿರೋದು, ಕನ್ನಡದಲ್ಲಿ ಬರ್ತಾ ಇರೋ ಅಷ್ಟೂ ಸಿನಿಮಾಗಳನ್ನ ನೋಡಿ, ನೋಡಾದ್ಮೇಲೆ ಜಡ್ಜ್ ಮಾಡಿ ಅದು ಚೆನ್ನಾಗಿದೆಯೋ ಇಲ್ವೋ ಅಂತೇಳಿ. ಬಟ್ ನೋಡಲೇ ಸುಮ್ಮನೆ ಕೂತ್ಕೊಂಡು ಅದು ಸರಿ ಇಲ್ಲ ಹೋಗೋದು ಬೇಡ ಅಂತೇಳಿ ಖಂಡಿತ ಅನ್ಕೋಬೇಡಿ. ಚಿತ್ರ ಥಿಯೇಟರ್ಗೆ ಹೋಗಿ ನೋಡಿ, ಆಮೇಲೆ ನಿಮ್ಮ ಡಿಸಿಷನ್ ಏನಿದೆ ಅದನ್ನ ತಿಳಿಸಿ. ಥ್ಯಾಂಕ್ ಯು. ಬೆಂಗಳೂರು ಸಿನಿಮಾ ಇಟ್ಸ್ ಅ ಗುಡ್ ಸಿನಿಮಾ ಟು ವಾಚ್. ಶುಕ್ರವಾರ ಹೋಗಿ ನೋಡೋದಕ್ಕೆ ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ, ಒಂದು ಮನೋರಂಜನೆ ಜೊತೆಗೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ ಕೊಡ್ತದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಲೈಫ್. ಸೊ ಡೆಫಿನೆಟ್ಲಿ ಅದು ಅಲ್ಲಿ ಓಡಿಸ್ಕೋಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಚರ್ಚೆ ಸಿನಿಮಾ ಮಾಡೋದಿಲ್ಲ, ಯಾಕೆಂದ್ರೆ ಅದು ಏನು ಅನ್ನೋದನ್ನ ನಿಮ್ಗೆ ತಿಳಿಸೋದಕ್ಕೆ ಬರ್ತದೆ ಸಿನಿಮಾ. ಸೊ ಹೋಗಿ ನೋಡಿ, ಡೆಫಿನೆಟ್ಲಿ ನಿಮ್ಗೆ ಎಲ್ರಿಗೂ ಸಿನಿಮಾ ಇಷ್ಟ ಆಗುತ್ತೆ. ಎಂಜಾಯ್ ಮಾಡಿದ್ವಿ, ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಕರೆದಿದ್ದಕ್ಕೆ. ಅಂಡ್ ಇದ್ರಲ್ಲಿ ಯಾವ್ದು ತುಂಬಾ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಅದು ಪಾಸಿಂಗ್ ದ ಎಕ್ಸ್ಪ್ರೆಷನ್. ಅಂಡ್ ಹೆಸರು ಹೇಳೋದು ಅದು ತುಂಬಾ ಇಷ್ಟ ಆಗಿದ್ದು, ಗಂಟೆ ಅಲ್ಲಾಡಿಸಿ ಹೆಸರು. ಹೀರೋ ಆಫ್ ದ ಶೋ ಹೆಸರಿಗೆ ತಕ್ಕಂಗೆ ರಾಪಿಡ್ ಫೈರ್ ರೌಂಡ್. ಇವನ್ ದೋ ಐ ವಾಸ್ ನಾಟ್ ರಾಪಿಡ್, ಬಟ್ ನನಗೆ ಆ ರಾಪಿಡ್ ರೌಂಡ್ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ಬಿಡಲ್ಲ, ನೀವು ಏನಿದ್ರು ತೆಗಿತೀರಾ. ಹೆಸರಿಗೆ ಮಾತ್ರ ರಾಪಿಡ್ ರಶ್ಮಿ ಅಲ್ಲ, ಏನಕ್ಕೆ ಹೆಸರು ರಾಪಿಡ್ ರಶ್ಮಿ ಅಂದ್ರೆ ಬಿಕಾಸ್ ಈಚೆ ತರಿಸ್ತೀರಾ ಇದನ್ನ, ಏನ್ ಫಿಲ್ಟರ್ ಇಲ್ಲದೆ ಫಿಲ್ಟರ್ ಇರೋರ್ಗೂ ಈಚೆ ಬರಂಗ್ ಮಾಡ್ತೀರಾ. ಇಟ್ಸ್ ಐ ಹೋಪ್ ಇಟ್ಸ್ ಕಾಂಪ್ಲಿಮೆಂಟ್. ಇಟ್ ಈಸ್ ಅ ಕಾಂಪ್ಲಿಮೆಂಟ್, ಟೇಕ್ ಇಟ್ ಮೇಡಮ್.